ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡುವ ಒಂದು ಟೆಸ್ಟ್ ಫ್ರೆಂಡ್ಸ್, ಇದು NST ಟೆಸ್ಟ್ ಆರ್ ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ. ಯಾಕೆ ಈ ಟೆಸ್ಟ್ ಮಾಡಬೇಕು, ಯಾವ ಮಂತಲ್ಲಿ ಮಾಡಬೇಕು, ಯಾರಿಗೆ ಈ ಟೆಸ್ಟ್ನ ಮಾಡಲೇಬೇಕಾಗುತ್ತೆ, ಎಲ್ಲರೂ ಕಂಪಲ್ಸರಿಯಾಗಿ ಮಾಡಲೇಬೇಕಾ, ಏನಿದ್ರ ಲಾಭ, ಏನಿದ್ರ ನಷ್ಟ, ಏನು ಐಡೆಂಟಿಫೈ ಮಾಡೋಕ್ಕಾಗುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಈ ಟೆಸ್ಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಇದೆಲ್ಲರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, NST ಟೆಸ್ಟ್ ಆರ್ ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದನ್ನ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋ ಒಂದು ಕಾಮನ್ ಟೆಸ್ಟ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಹಾಸ್ಪಿಟಲಲ್ಲಿ ಇರೋ ಮೆಷಿನ್, ಅಂದರೆ NST ಅಂತಲೇ ಒಂದು ಮೆಷಿನು. ಈ ಮೆಷಿನ್ ಎಲ್ಲ ಹಾಸ್ಪಿಟಲಲ್ಲಿ ಇರುತ್ತೆ, ಎಲ್ಲ ಗೈನಕಾಲಜಿಸ್ಟಲ್ಲೂ ಇರುತ್ತೆ. ಇದೊಂಥರ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಟೆಸ್ಟಿಂದ ಮಗುವಿನ ಬ್ರೈನ್ ಸೆಲ್ ಆಕ್ಟಿವಿಟಿ ಹೇಗಿದೆ ಅಂತ ತಿಳಿಯುತ್ತೆ. ಮೇನ್ ಆಗಿ ಮಗು ಆಕ್ಟಿವ್ ಆಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಲು ಈ ಟೆಸ್ಟ್ನ ಮಾಡ್ತಾರೆ. ಸೊ ಹಾಗಾದರೆ ಯಾರಿಗೆ ಈ ಟೆಸ್ಟ್ ಮಾಡಬೇಕು, ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದಾಗ, ಫಸ್ಟ್ ಆಫ್ ಆಲು ಡೆಲಿವರಿ ಟೈಮಲ್ಲಿ ಈ ಟೆಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಯಾರಿಗೆ ಲೇಬರ್ ಪೇನ್ ಬಂದಿದೆಯಾ, ಆರ್ ಯಾರಿಗೆ ಈ ಥರ ಲೇಬರ್ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತಾ ಇದೆ, ಇನ್ನೂ ಸರ್ವಿಸ್ ಓಪನ್ ಆಗಿಲ್ಲ ಅಂತಂದಾಗ ನಾವು ಈ NST ಟೆಸ್ಟ್ನ ಮಾಡ್ತಾರೆ. ಡಾಕ್ಟರ್ NST ಟೆಸ್ಟ್ನ ಮಾಡ್ತಾರೆ. ಇದರಲ್ಲಿ ಮಗುವಿನ ಕಾರ್ಡಿಯಕ್ ಆಕ್ಟಿವಿಟಿ ಕರೆಕ್ಟ್ ಆಗಿದೆಯಾ, ಅವ್ರ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ ಅಂತ ಮಾನಿಟರ್ ಮಾಡೋದಕ್ಕೆ ಈ ಟೆಸ್ಟ್ನ ಮಾಡ್ತಾರೆ. ಲೇಬರ್ ಒಂದು ವೇಳೆ ನಿಮಗೆ ವೇರಿಯೇಷನ್ ಆಗಿದೆ, ಬೇಬಿ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಬೇಬಿ ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ ಅಂತಾಗ, ಆವಾಗ ಬ್ರೈನಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ, ಆವಾಗ ಇಮಿಡಿಯೇಟ್ ಆಗಿ C-section ಮಾಡ್ತಾರೆ. ಸೊ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ಒಳ್ಳೆ ಟೆಕ್ನಿಕ್ ಒಳ್ಳೆ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಜಸ್ಟ್ ಲೇಬರ್ ಆಕ್ಟಿವಿಟಿಗೆ ಈ ಟೆಸ್ಟ್ನ ಮಾಡ್ತಾರ, ಬೇರೆ ಯಾವುದಕ್ಕೆ ಮಾಡ್ತಾರೆ ಅಂತಂದಾಗ, ಕೆಲವರಿಗೆ ಫ್ರೆಂಡ್ಸ್ ಎಕ್ಸ್ಪೆಷಲಿ 30ನೇ ವಾರದಿಂದ ಡಾಕ್ಟರು ಅವ್ರ ಗೈನಕಾಲಜಿಸ್ಟು ಪ್ರೆಗ್ನೆನ್ಸಿ ಲೇಡಿಗೆ ಹೇಳ್ತಾರೆ, ನೀವು ಇದರ ಮಗುವಿನ ಮೂವ್ಮೆಂಟ್ನ ನೀವು ಕೌಂಟ್ ಮಾಡಬೇಕು, ಎವ್ರಿ 2 hoursಗೋಸ್ಕರ ಮಿನಿಮಮ್ ಆದರೂ 10 ಸಲ ಮೂವ್ ಆಗಿರಬೇಕು, ಆರ್ ದಿನಕ್ಕೊಂದು 30 ಸಲ ಮೂಮೆಂಟ್ ಆಗಿರಬೇಕು ಅಂತ ಈ ಥರ ಕೌಂಟ್ ಮಾಡೋದಕ್ಕೆ ಹೇಳ್ತಾರೆ. ಒಂದು ವೇಳೆ ಈ ಥರ ಕೌಂಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಬೇಬಿ ಒಳಗಡೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಕರೆಕ್ಟಾಗಿ ಆಗ್ತಾ ಇದೆ, ಬ್ರೈನ್ ವರ್ಕ್ ಆಗ್ತಾ ಇದೆ, ಮೂಮೆಂಟ್ ಆಗೋದ್ರಿಂದ ಮೇನಾಗಿ ಐಡೆಂಟಿಫೈ ಮಾಡೋದು. ಒಂದು ವೇಳೆ ಯಾರಿಗೆ ಪ್ರಾಪರಾಗಿ ಮೂಮೆಂಟ್ ಆಗ್ತಾ ಇಲ್ಲ, ಅವ್ರ ಕಡಿಮೆ ಮೂವ್ಮೆಂಟ್ ಆಗ್ತಾ ಇದೆ 8 ಮಂತಲ್ಲಿ, ಅವರು 30 ವೀಕಲ್ಲಿ, ಆ 30 ವೀಕಿಂದ ನಿಮ್ಮ ಲೇಬರ್ ಡೆಲಿವರಿ ಟೈಮ್ವರೆಗೂ ಯಾರಿಗೆ ಮೂವ್ಮೆಂಟ್ ತುಂಬ ಕಡಿಮೆ ಆಗ್ತಾ ಇದೆ ಅಂತಂದಾಗ ಅವ್ರಿಗೂ ಈ NST ಟೆಸ್ಟ್ನ ಮಾಡ್ತಾರೆ. ಒಂದು ಡೆಲಿವರಿ ಟೈಮಲ್ಲಿ ಮಾಡ್ತಾರೆ, ಇನ್ನೊಂದು ಈ ಥರ ಮೂಮೆಂಟ್ ಕಡಿಮೆ ಇದ್ದಾಗ ಮಾಡ್ತಾರೆ. ಸೊ ಹಾಗಾದರೆ ಏನು ಪ್ರೊಸೀಜರ್ ಇವಾಗ ಈ ಆ್ಯಕ್ಟಿವಿಟಿ, ಅವರು NST ಟೆಸ್ಟಲ್ಲಿ ಯಾವ ಥರ ಮಾಡ್ತಾರೆ, ಯಾವ ಥರ ಪ್ರೊಸೀಜರ್ ಮಾಡ್ತಾರೆ ಅಂತಂದಾಗ, ನಿಮ್ಮ ಹೊಟ್ಟೆ ಏರಿಯಾದಲ್ಲಿ ಮಗುವಿನ ಹಾರ್ಟ್ ಬೀಟ್ ಲೊಕೇಶನ್ನ ಫಸ್ಟ್ ಐಡೆಂಟಿಫೈ ಮಾಡ್ತಾರೆ ಫ್ರೆಂಡ್ಸ್. ನಾನು ಬೇಕಾದ್ರೆ ಪಿಕ್ಚರ್ ಹಾಕ್ತೀನಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ NST ಟೆಸ್ಟ್ ಮಾಡ್ತಾರೆ ಅಂತ. ನಾರ್ಮಲಾಗಿ ನೀವು ಪಿಕ್ಚರಲ್ಲಿ ಅವರು ಡೆಲಿವರಿ ಟೈಮಲ್ಲಿ ನೋಡಿರ್ತೀರ, ನಿಮ್ಮ ಹೊಟ್ಟೆಯ ಸುತ್ತ ಒಂದು ಬೆಲ್ಟ್ ಕಟ್ಟಿರ್ತಾರೆ, 2 ಬೆಲ್ಟ್ ಕಟ್ಟಿರ್ತಾರೆ. ಸೊ ಒಂದು ಬೆಲ್ಟು ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಲೊಕೇಶನ್ನ ಐಡೆಂಟಿಫೈ ಮಾಡಿಕೊಂಡು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಆಗ್ತಾ ಇದೆಯಾ, ಬೇಬಿ ಹಾರ್ಟ್ ಬೀಟ್ ಮೆಷರ್ಮೆಂಟ್ ಎಷ್ಟಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಬೆಲ್ಟ್ ಹಾಕ್ತಾರೆ. ಈ ಬೆಲ್ಟ್ ಮೇನ್ ಆಗಿ ತಾಯಿಗೆ ಕಾಂಟ್ರಾಕ್ಷನ್ ಆಗ್ತಾ ಇದೆಯಾ, ಅವ್ರ ಲೇಬರ್ ಪೇನ್ ಆಗ್ತಾ ಇದೆಯಾ, ಒಂದು ವೇಳೆ ಲೇಬರ್ ಪೇನ್ ಟೈಮಲ್ಲಿ ನಿಮಗೆ NST ಟೆಸ್ಟ್ ಮಾಡಿದ್ರೆ ಕಾಂಟ್ರಾಕ್ಷನ್ ಆಗ್ತಾ ಇದೆಯಾ ಅಂತ ಗೊತ್ತಾಗೋದಕ್ಕೆ ಈ ಟೆಸ್ಟ್ ಮಾಡ್ತಾರೆ. ಸೊ ಆಮೇಲೆ ಕೈಗೆ ಸ್ಟಿಮ್ಯುಲೇಟರ್ ಅಂತ ಒಂದು ಕೊಡ್ತಾರೆ ಫ್ರೆಂಡ್ಸ್. ಇದು 8 ಮಂತ್ ಇದರಲ್ಲಿ ಮೂಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಕೈಗೆ ಸ್ಟಿಮ್ಯುಲೇಟರ್ ಕೊಡ್ತಾರೆ. ಇವನ್ ಡೆಲಿವರಿ ಟೈಮಲ್ಲೂ ಕೊಡ್ತಾರೆ ನಿಮಗೆ ಸ್ಟಿಮ್ಯುಲೇಟರ್. ಇದರಲ್ಲಿ ಏನಾದರೂ ತಾಯಿಗೆ ಮೂಮೆಂಟ್ ಗೊತ್ತಾದರೆ, ಮಗುವಿನ ಮೂಮೆಂಟ್ ಗೊತ್ತಾಗ ಆ ಸ್ಟಿಮ್ಯುಲೇಟರ್ನ ಪ್ರೆಸ್ ಮಾಡಿದ್ರೆ ಅದನ್ನ ಕೌಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಆಟೋಮೆಟಿಕ್ಕಾಗಿ NST ಮೆಷಿನು ಕೂಡ ಮಗುವಿನ ಮೂಮೆಂಟ್ನ ಕೌಂಟ್ ಮಾಡುತ್ತೆ, 2 ಟೈಮಲ್ಲಿ ಈ ಥರ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಥರ ಪ್ರೊಸೀಜರ್ ಮಾಡ್ತಾರೆ. ಸೊ ಒಂದು ಬೆಲ್ಟು ನಿಮ್ಮ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಕರೆಕ್ಟ್ ಆಗಿದೆಯಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮಗುವಿನ ಕಾರ್ಡಿಯಾಕ್ ಆ್ಯಕ್ಟಿವಿಟಿ, ಇನ್ನೊಂದು ಮೂಮೆಂಟು ಎಷ್ಟು ಬರ್ತಾ ಇದೆ, ಇಷ್ಟು ಗಂಟೆಗೆ ಎಷ್ಟು ಬರ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಈ ಥರ ಬೆಲ್ಟ್ 2 ಬೆಲ್ಟನ್ನ ಹಾಕ್ತಾರೆ. ಸೊ ಈ ಟೆಸ್ಟಲ್ಲಿ ಮೂಮೆಂಟ್ ಆಗ್ತಾ ಇದೆ ಅಂತ ಅಂದಾಗ
ಆವಾಗ ಅದು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಯಾರಿಗೆ ಹೈ ರಿಸ್ಕ್ ಇದೆ ನೋಡಿ, ಅಂದರೆ ಯಾರಿಗೆ ಶುಗರ್ ಇದೆ, ಯಾರಿಗೆ ಹೈ ಬಿ ಪಿ ಇದೆ, ಯಾರಿಗೆ ಲೋ ಹಿಮೋಗ್ಲೋಬಿನ್ ಇದೆ, ಇವರಿಗೆ ಮೇಯ್ನಾಗಿ ಮೂಮೆಂಟ್ಗಳು ಕಡಿಮೆ ಆಗುತ್ತೆ. ಆವಾಗ ಅವರಿಗೆ ಪ್ರತಿ ವಾರ NSC ಟೆಸ್ಟ್ನ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ 30 ವಾರ ಆದಮೇಲೆ, ಅವ್ರು 8 ಮಂತ್ ಆದಮೇಲೆ ಪ್ರತಿ ವಾರ ಅವರಿಗೆ NST ಟೆಸ್ಟ್ ಮಾಡಿ, ಅವರು 2 ವೀಕ್ಲಿಗೆ ಒಂದ್ಸರಿ NST ಟೆಸ್ಟ್ ಮಾಡಲೇಬೇಕಾಗುತ್ತೆ. ಯಾರಿಗೆ ಪ್ರೆಗ್ನೆನ್ಸಿಲಿ ಹೈ ರಿಸ್ಕ್ ಇದೆ, ಪ್ರೀ ಎಕ್ಲಾಂಶಿ, ಅವ್ರು ಹೈ ಬ್ಲಡ್ ಪ್ರೆಷರಿಂದ ಬರೋ ಕಾಯಿಲೆ ಆಗಿರ್ಬೋದು, ಹೈ ಶುಗರಿಂದ ಬರೋ ಕಾಯಿಲೆ ಆಗಿರ್ಬೋದು, ಸೊ ಯಾರಿಗೆ ಅಂಥವರಿಗೆ ಈ ಟೆಸ್ಟ್ನ ವಾರದಲ್ಲಿ ಒಂದ್ಸಲ ಅವ್ರು 2 ವಾರದಲ್ಲಿ ಒಂದ್ಸಲ ಈ ಥರ ಮಾಡಬೇಕು. NST ಮೆಷಿನ್ ನಿಮಗೆ ಹಾಕೋದ್ರಿಂದ ಏನಾದರೂ ಪೇನ್ ಇದೆಯಾ, ಅವ್ರ ಪ್ರೊಸೀಜರಿಂದ ಏನಾದರೂ ಪೇನ್ ಆಗುತ್ತಾ ಅಂತಂದಾಗ ಏನೂ ಪೇನ್ ಆಗಲ್ಲ ಫ್ರೆಂಡ್ಸ್. ಒಂದು ವೇಳೆ ನಿಮ್ಮ ಬಾಡಿಲಿ NST ಇದೆ ಅಂತಂದಾಗ ಅದು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರೆ ಏನು ಟೆನ್ಷನ್ ಇಲ್ಲ. ಅಂದರೆ ಆಕ್ಸಿಜನ್ ಕರೆಕ್ಟಾಗಿ ಮಗುವಿನ ಬ್ರೈನ್ಗೆ ಸಪ್ಲೈ ಆಗ್ತಾ ಇದೆ, ಅವ್ರ ಬ್ರೈನ್ ಆ್ಯಕ್ಟಿವಿಟಿ ಕರೆಕ್ಟಾಗಿ ಆಗ್ತಾ ಇದೆ ಅಂತ ಅರ್ಥ. ಸೊ ಇದು ನಾರ್ಮಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಕೈಗೆ ಸ್ಟಿಮ್ಯುಲೇಟರ್ ಕೊಡ್ತಾರೆ, ಅಲ್ಲಿ ಮೂಮೆಂಟ್ ಆದಾಗ ಪ್ರೆಸ್ ಮಾಡಬೇಕು, ಟೋಟಲ್ ಕೌಂಟ್ನ ಅವರು ಡಾಕ್ಟರು ಅನಲೈಸ್ ಮಾಡ್ತಾರೆ ಕರೆಕ್ಟಾಗಿ ಇದೆಯಾ ಅಂತ. ಒಂದು ವೇಳೆ NST ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ, ಆರ್ ಅಂದರೆ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಅವರೇಜ್ ಆಗಿ ಮೂಮೆಂಟ್ ಆಗ್ತಾ ಇದೆ, ಅವ್ರ ಅವರೇಜ್ ಆಗಿ ರಿಯಾಕ್ಟಿವ್ ಆಗ್ತಾ ಇದೆ ಅಂತಂದಾಗ ನಾವು 2 ಡೇಸ್ ಬಿಟ್ಟು ಇನ್ನೊಂದ್ಸಲ ಬಂದು ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅವಾಗ ಅಗೇನ್ ಕೌಂಟ್ ಮಾಡ್ತಾರೆ. ಒಂದು ವೇಳೆ ನಾರ್ಮಲ್ ಆಗಿದ್ರೆ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯಾವಾಗ NST ಟೆಸ್ಟ್ ಮಾಡಿ ಮಗು ನಾನ್ ರಿಯಾಕ್ಟಿವ್ ಅಂತ ಬಂದರೆ ಇಮಿಡಿಯೇಟ್ ಆಗಿ ಅದನ್ನ ಅಬ್ಸರ್ವೇಷನ್ ಮಾಡಿಕೊಂಡು ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಫ್ರೆಂಡ್ಸ್. ಇದಕ್ಕೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು, ಡಾಕ್ಟರ್ ಹತ್ರ ಯಾವ ಥರ ಕಂಡೀಷನ್ ಇದೆ ಬೇಬಿ, ಯಾವ ಥರ ಕಾರ್ಡಿಯಾಕ್ ಆಕ್ಟಿವಿಟಿ ಇದೆ, ಅದನ್ನೆಲ್ಲ ನೋಡಿಕೊಂಡು ಡೆಲಿವರಿ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು. ಸೊ ಅದಕ್ಕೆ ಈ NST ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಕ್ಸ್ಪೆಷಲಿ 3rd trimester ಬೇಬಿ ಮೂಮೆಂಟ್ನ ಕೌಂಟ್ ಮಾಡೋದೇ ಇದಕ್ಕೆ. ಒಂದು ವೇಳೆ ಅಮ್ನಾಡಿ ಫ್ಲೂಯಿಡ್ ಕಡಿಮೆ ಇದ್ದರೆ ಬೇಬಿ ಮೂಮೆಂಟ್ ಕಡಿಮೆ ಆಗುತ್ತೆ, ಶುಗರು ಬಿ ಪಿ ಈ ಥರ ಇರೋದಿದ್ದರೆ ಬೇಬಿ ರಿಯಾಕ್ಟ್ ಆಗೋದು ಕಡಿಮೆ ಆಗುತ್ತೆ. ಆವಾಗ ಇಮಿಡಿಯೇಟ್ ಆಗಿ ಅವ್ರು NST ಟೆಸ್ಟ್ ಮಾಡಿ ಅವ್ರನ್ನ ಮೆಷರ್ಮೆಂಟ್ ಮಾಡಿಕೊಂಡು ಕೆಲವರಿಗೆ ಇಮಿಡಿಯೇಟ್ ಆಗಿ ಡೆಲಿವರಿ ಮಾಡಲೇಬೇಕಾಗುತ್ತೆ ಅಂಥವ್ರಿಗೆಲ್ಲ ಡೆಲಿವರಿ ಮಾಡಿದ್ರೆ ಮಗುವಿನ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಇಲ್ಲಾಂತಂದರೆ ರಿಸ್ಕ್ ಫ್ಯಾಕ್ಟರ್ ಬರ್ಬೋದು ಅಂತ ಈ NST ಟೆಸ್ಟ್ನ ಮೇಯ್ನ್ ಆಗಿ ಮಾಡ್ತಾರೆ. ಇದೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಆಫ್ಟರ್ ಡೆಲಿವರಿ, ಬಿಫೋರ್ ಡೆಲಿವರಿ, ಇಂಥದ್ದೆಲ್ಲ ಎಲ್ಲ ವಿಷಯನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.